ಎಸ್ ಇದು ಕೂಡ ತುಂಬ ಒಂದು ರೀತಿ ಟ್ವಿಟರ್ ಸೋಷಿಯಲ್ ಮೀಡಿಯಾ ಟ್ವಿಟರ್ಗೆ ರಾಜ್ಯ ಹೈಕೋರ್ಟ್ ಒಂದು ಚಾಟಿಯನ್ನು ಬೀಸಿದೆ ಟ್ವಿಟರ್ ವಿರುದ್ಧದ ಜಟಾಪಟಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗೆಲುವನ್ನು ಸಿಕ್ಕಿದೆ ಗೆಲುವು ಸಿಕ್ಕಿದೆ ಕೇಂದ್ರ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡಿ ಟ್ವಿಟರ್ ಕಂಪನಿ ಸಲ್ಲಿಸಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ನಲವತ್ತೈದು ದಿನಗಳ ಒಳಗೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಟ್ವಿಟರ್ ದಂಡದ ಮೊತ್ತವನ್ನು ಪಾವತಿಸಬೇಕು ಅಂತ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ಆದೇಶವನ್ನು ಕೊಟ್ಟಿದೆ ಒಂದು ವೇಳೆ ಪಾಲಿಸೋದಕ್ಕೆ ವಿಫಲವಾದರೆ ನಲವತ್ತು ದಿನಗಳ ಬಳಿಕ ಪ್ರತಿದಿನ ಹೆಚ್ಚುವರಿಯಾಗಿ ಐದು ಸಾವಿರ ರೂಪಾಯಿ ಪಾವತಿ ಮಾಡಬೇಕು ಅಂತ ಹೈಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದೆ ನಿಮಗೆ ನೋಟಿಸ್ ನೀಡಲಾಗಿತ್ತು ಆದರೆ ನೀವು ಸರಿಯಾಗಿ ಪಾಲನೆ ಮಾಡಲಿಲ್ಲ ನಿಯಮಗಳನ್ನು ಸರಿಯಾಗಿ ಪಾಲನೆ ಪಾಲನೆ ಮಾಡದೇ ಇದ್ದರೆ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ಅನಿಯಮಿತ ದಂಡವನ್ನು ವಿಧಿಸಲಾಗುತ್ತೆ ನೀವು ನಿಯಮಾನುಸಾರಗಳನ್ನು ಪಾಲಿಸದೇ ಇರುವುದಕ್ಕೆ ಹಾಗೂ ವಿಳಂಬ ಮಾಡಿದ್ದಕ್ಕೆ ಯಾವುದೇ ಸ್ಪಷ್ಟ ಕಾರಣವನ್ನು ಕೂಡ ತಿಳಿಸಿಲ್ಲ ಈಗಾಗಲೇ ಒಂದು ವರ್ಷಕ್ಕಿಂತ ಹೆಚ್ಚು ವಿಳಂಬ ಆಗಿದೆ ಆದರೆ ಈಗ ಇದ್ದಕ್ಕಿದ್ದಂತೆ ಪಾಲಿಸ್ತೇವೆ ಅಂತ ನ್ಯಾಯಾಲಯಕ್ಕೆ ಬಂದಿದ್ದೀರಿ ಸೊ ನೀವು ರೈತರಲ್ಲ ನೀವು ಮಿಲಿಯನ್ ಡಾಲರ್ ಕಂಪ್ನಿಯ ಮಾಲೀಕರು ಎಂದು ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಿಂದ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯ ನಡುವೆ ಸುಮಾರು ಮೂವತ್ತೊಂಬತ್ತು ಯು ಆರ್ ಎಲ್ಗಳನ್ನು ತೆಗೆದುಹಾಕುವಂತೆ ಕೇಂದ್ರ ಸರ್ಕಾರ ಟ್ವಿಟರ್ಗೆ ನಿರ್ದೇಶನ ಮಾಡಿತ್ತು ಒಟ್ಟು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಖಾತೆಗಳು ಹಾಗೂ ಸಾವು ನೂರ ಎಪ್ಪತ್ತೈದು ಟ್ವೀಟ್ಗಳ ಪೈಕಿ ಮೂವತ್ತೊಂಬತ್ತು ಯು ಎಲ್ಗಳನ್ನು ಮಾತ್ರ ನಿರ್ಬಂಧಿಸುವ ಆದೇಶವನ್ನು ಮಾತ್ರ ಟ್ವಿಟರ್ ಹೈಕೋರ್ಟ್ ಅರ್ಜಿಯಲ್ಲಿ ಪ್ರಶ್ನಿಸಿತ್ತು ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಪ್ರಿಲ್ ಇಪ್ಪತ್ತೊಂದರಂದು ಕೊನೆಯ ವಿಚಾರಣೆ ನಡೆಸಿ ತೀರ್ಪನ್ನು ಕಾಯ್ದಿರಿಸಿತ್ತು ಈಗ ಆದೇಶವನ್ನು ಕೊಟ್ಟಿದೆ ಸೊ ಟ್ವಿಟರ್ಗೆ ಒಂದು ರೀತಿ ಮುಖಭಂಗ ಆಗಿದೆ ಜೊತೆಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ತಾನು ಯಾವುದೇ ಒಂದು ದೇಶದಿದ್ದು ಆ ದೇಶದ ಕಾನೂನುಗಳನ್ನು ನೀತಿ ನಿಯಮಗಳನ್ನು ರುಜುವಾತುಗಳನ್ನು ಪಾಲನೆ ಮಾಡಬೇಕು ಭಾರತದ ಕಾನೂನನ್ನು ಪಾಲಿಸಂಗಿದ್ರೆ ಮಾತ್ರ ಭಾರತದಲ್ಲಿರಿ ಅನ್ನೋ ಒಂದು ಚಾಟಿಯನ್ನು ಈ ಹಿಂದೆ ಕೇಂದ್ರ ಸರ್ಕಾರ ಬೀಸಿತ್ತು ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕು ಭಾರತದಲ್ಲಿ ಆ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನೀವಿರಿ ಅಂತ ಹೇಳಿತ್ತು ಆದರೆ ಟ್ವಿಟರ್ ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡ್ತಾ ಇರಲಿಲ್ಲ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಟ್ವೀಟನ್ನು ತೆಗೆಯದಿ ಕೇಳಿತ್ತು ಕೆಲವೊಂದಿಷ್ಟು ಆರ್ಗಳನ್ನು ಡಿಲೀಟ್ ಕೇಳಿತ್ತು ಆದರೆ ಮಾಡಿರಲಿಲ್ಲ ಟ್ವಿಟರ್ ಹೀಗಾಗಿ ಕೋರ್ಟ್ಗೆ ಹೋಗಿದ್ದರು ಈಗ ಕೋರ್ಟ್ ಮತ್ತು ಟ್ವಿಟರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ನೀವೇನಿದೆಯಾ ನೀವು ಭಾರತದಲ್ಲಿ ಇದ್ರೆ ಭಾರತದ ರೂಲ್ಸ್ ಅನ್ನ ಫಾಲೋ ಮಾಡಿ ಇಷ್ಟು ದಿನ ಫಾಲೋ ಮಾಡಿಲ್ಲ ಹಾಗಾಗಿ ದಂಡ ಕಟ್ಟಿ ಅಂತ ಈಗ ಫೈನ್ ಕೂಡ ಹಾಕಿದೆ ಟ್ವಿಟ್ಟರ್ ಗೆ ಮುಖಭಂಗ ಕೇಂದ್ರ ಸರ್ಕಾರಕ್ಕೆ ಒಂದ್ ರೀತಿ ಜಯ ಸಿಕ್ಕಂತೆ ಆಗಿದೆ